ಶ್ರೀಲಂಕಾ ವಿರುದ್ಧ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾದ ಮಿಸ್ಟರ್ 360 ಡಿಗ್ರಿ ಅಂತಾನೆ ಕರೆಸಿಕೊಳ್ಳುವ ಸೂರ್ಯಕುಮಾರ್ ಯಾದವ್ ಅಬ್ಬರದ ಪ್ರದರ್ಶನ ತೋರಿದ್ದಾರೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಪರ ಸೂರ್ಯಕುಮಾರ್ ಯಾದವ್ ಅಬ್ಬರದ ಪ್ರದರ್ಶನ ತೋರುವ ಮೂಲಕ ಶತಕ ಸಿಡಿಸಿದ್ದು ಆ ಮೂಲಕ ಟೀಂ ಇಂಡಿಯಾ ಬೃಹತ್ ಮೊತ್ತ ದಾಖಲಿಸಲು ಸಹಕಾರಿಯಾದರು. ಟೀಂ ಇಂಡಿಯಾ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 225 ರನ್ಗಳ ಬೃಹತ್ ಮೊತ್ತ ದಾಖಲಿಸಿದ್ದು ಟೀಂ ಇಂಡಿಯಾ ಪರ ಶುಭ್ಮನ್ ಗಿಲ್ 46 ರನ್ ಸಿಡಿಸಿದ್ರೆ ತ್ರಿಪಾಠಿ ಕೇವಲ 16 ಬಾಲ್ಗಳಲ್ಲಿ 35 ರನ್ ಕಲೆ ಹಾಕಿದ್ರು. ಇನ್ನು ಕೊನೆಯಲ್ಲಿ ಬಂದ ಅಕ್ಷರ್ ಪಟೇಲ್ 9 ಬಾಲ್ಗಳಲ್ಲಿ 21 ರನ್ ಸಿಡಿಸಿದ್ರೆ ಇತ್ತ ಸೂರ್ಯಕುಮಾರ್ ಯಾದವ್ ಅಬ್ಬರ್ದ ಶತಕ ಸಿಡಿಸಿದ್ದು ಕೇವಲ 51 ಬಾಲ್ಗಳಲ್ಲಿ 7 ಬೌಂಡರಿ ಮತ್ತು 9 ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ 112 ರನ್ಗಳನ್ನು ಕಲೆ ಹಾಕಿದ್ರು. ಆ ಮೂಲಕ ಟಿ ಟ್ವೆಂಟಿ ಮಾದರಿಯಲ್ಲಿ ಮತ್ತೊಂದು ಶತಕ ಸಿಡಿಸುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಸೂರ್ಯಕುಮಾರ್ ಯಾದವ್ ಈ ಮೊದಲು ಇಂಗ್ಲೆಂಡ್ ವಿರುದ್ಧ 55 ಬಾಲ್ಗಳಲ್ಲಿ 117 ರನ್ ಸಿಡಿಸಿದ್ರೆ ನ್ಯೂಜಿಲೆಂಡ್ ವಿರುದ್ಧ 51 ಬಾಲ್ಗಳಲ್ಲಿ 111 ರನ್ ಸಿಡಿಸಿದ್ರು. ಇದೀಗ ಶ್ರೀಲಂಕಾ ವಿರುದ್ಧ 51 ಬಾಲ್ಗಳಲ್ಲಿ 112 ರನ್ ಕಲೆ ಹಾಕುವ ಮೂಲಕ ಟಿ ಟ್ವೆಂಟಿ ಮಾದರಿಯಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ಎರಡನೇ ಭಾರತೀಯ ಮತ್ತು ಎರಡನೇ ವಿಶ್ವ ಕ್ರಿಕೆಟ್ನ ಆಟಗಾರ ಅನ್ನೋ ದಾಖಲೆಯನ್ನು ಬರೆದಿದ್ದಾರೆ. ಮೊದಲ ಸ್ಥಾನದಲ್ಲಿ ರೋಹಿತ್ ಶರ್ಮಾ 4 ಶತಕ ಸಿಡಿಸುವ ಮೂಲಕ ಮೊದಲ ಸ್ಥಾನದಲ್ಲಿ ಇದ್ದರೆ ಇದೀಗ ಸೂರ್ಯಕುಮಾರ್ ಯಾದವ್ 3ನೇ ಶತಕ ಸಿಡಿಸುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಇನ್ನು ಪ್ರತಿ ಬಾಲ್ನನ್ನು ಮೈದಾನದ ಮೂಲೆ ಮೂಲೆಗೂ ಕಳಿಸುವ ಮೂಲಕ ಸೂರ್ಯ 360 ಡಿಗ್ರಿ ಆಟ ಪ್ರದರ್ಶನ ತೋರಿದ್ದು ಸದ್ಯ ವೀಕೆಂಡ್ನಲ್ಲಿ ಕ್ರಿಕೆಟ್ ಪ್ರಿಯರಿಗೆ ಸಖತ್ ಮನೋರಂಜನೆ ನೀಡಿದ್ದಾರೆ. ಇನ್ನು ಸೂರ್ಯಕುಮಾರ್ನ ಪ್ರದರ್ಶನ ನೋಡಿದ ಕ್ರಿಕೆಟ್ ಪ್ರಿಯರು ಫುಲ್ ಫಿದಾ ಆಗಿದ್ದು ಸೂರ್ಯನ ಆಟವನ್ನು ಹಾಡಿ ಹೊಗಳುತ್ತಿದ್ದಾರೆ. ಹಾಗಾದರೆ ಇಂದಿನ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಸೂರ್ಯಕುಮಾರ್ ಅಬ್ಬರದ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ.